ಆಚರಣೆಗಳು ಯಜ್ಞ ಯಾಗಾದಿಗಳಿಗಿಂತಲೂ ಹೆಚ್ಚಾಗಿ ಅವರು ನಿಸರ್ಗದ ಜೊತೆಗೆ ತಮ್ಮನ್ನು ತಾವು ಗುರುತಿಸ್ಕೊಂಡವರು. ನಿಸರ್ಗ, ಕಾಡು, ಮರ, ಗಿಡಗಳು, ಜಲಚರಗಳು, ಪ್ರಾಣಿ ಪಕ್ಷಿಗಳು ಇವುಗಳೆಲ್ಲವುಗಳ ಜೊತೆಗೆ ತಮ್ಮ ಧಾರ್ಮಿಕವಾದ ನಂಬಿಕೆಗಳನ್ನು ಮತ್ತು ಆ ಒಂದು ರೀತಿಯ ದೈವಿಕ ಭಾವನೆಯನ್ನು ಇಟ್ಕೊಳ್ತಾ ಇದ್ದಾರೆ. ಹಾಗೆ ನೋಡಿದಾಗ ವೈದಿಕ ಮತ್ತು ಅವೈದಿಕ ಮತ್ತು ದ್ರಾವಿಡರ ಈ ದಾರಿಗಳಲ್ಲಿ ಅನೇಕ ಕೊಡು ಕೊಳೆಗಳು ನಡೆದು ಕೇವಲ ಕೆಲವು ಪುರುಷ ದೈವಗಳು ಮಾತ್ರ ಇದ್ದಂಥ ವೈದಿಕ ಸಂಪ್ರದಾಯಕ್ಕೆ ಅನೇಕ ಸ್ತ್ರೀ ದೇವತೆಗಳನ್ನು ನಾವು ದ್ರಾವಿಡರ ದಾರಿಯ ಮೂಲಕ ಸೇರಿಸಿರೋದನ್ನು ನಾವು ನೋಡ್ತೀವಿ. ಮೂಲಭೂತವಾಗಿ ದ್ರಾವಿಡರ ಪರಿಕಲ್ಪನೆ ದೈವಿಕ ಪರಿಕಲ್ಪನೆಯೊಳಗಡೆಗೆ ಸ್ತ್ರೀಯರ ದೇವತೆಯರ ಆಧಿಕ್ಯವೇ ತುಂಬ ಜಾಸ್ತಿ. ಹೀಗೆ ನಡೀತಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ವೈಚಾರಿಕತೆಯನ್ನು ಕುರಿತ ಚಿಂತನೆಗಳು ನಡೆಯುವಾಗ ಸದಾ ನಾವು ಯಾವಾಗಲೂ ಪಾಶ್ಚಾತ್ಯರ ಭಾರತೀಯೇತರವಾದಂತಹ ಯಾವುದನ್ನು ಮೆಟೀರಿಯಲಿಸಮ್ ಅಂತ ಕರಿತೀವಿ, ಭೌತವಾದ ಅಂತ ಯಾವುದನ್ನು ಕರಿತೀವಿ, ಅದೇನೇ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಹೊಸ ಜ್ಞಾನ ಪರಂಪರೆ ಅಂತ ತಿಳ್ಕೊಳ್ಳೋದು ಸಾಮಾನ್ಯವಾಗಿ ಒಂದು ನಂಬಿಕೆ ಇದೆ. ಆದರೆ ನಮ್ಮ ಕಾಲದಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ಇದ್ದಂಥ ಚಾರ್ವಾಕ ದರ್ಶನ ಏನಿತ್ತು ಅದು ತುಂಬ ಮುಖ್ಯವಾದಂಥದ್ದು. ನಾವು ಅದನ್ನು ಹೆಚ್ಚು ಗಮನಿಸಬೇಕಾಗುತ್ತೆ. ಭೂತೈಕಾಸ್ತಿಕ್ಯ ಪಂಥ ಅಂತ ಏನು ಕರೀತಾರೆ ಅದು ಚಾರ್ವಾಕರ ಪಂಥ, ರೂಢಿಗತವಾಗಿ ಚಾರ್ವಾಕ ದರ್ಶನ ಅಂತ ಕರೀತೀವಿ. ಈ ಚಾರ್ವಾಕ ದರ್ಶನಗಳಿಗೆ ಇರಬೇಕಾದಂಥ ಮಾಹಿತಿಗಳೇನಿದಾವಲ್ಲ ನಮಗೆ ಸಿಕ್ಕದು ಬಹಳ ಕಷ್ಟ. ಈ ಚಾರ್ವಾಕ ಪಂಥದ ಮೂಲ ಗ್ರಂಥಗಳನ್ನೆಲ್ಲ ಇಲ್ಲ ನಶಿಸಿ ಹಾಕಲಾಗಿದೆ ಅಥವಾ ನಷ್ಟವಾಗಿವೆ. ಆ ರೀತಿಯಾಗಿ ನಶಿಸಿ ಹಾಕಿದ್ದಾರೆ ಮತ್ತು ನಷ್ಟವಾಗಿವೆ ಅನ್ನುವುದನ್ನು ಈಗಾಗಲೇ ನಮ್ಮಲ್ಲಿ ವಿದ್ವಾಂಸರು ಸಿದ್ಧ ಮಾಡಿ ತೋರಿಸಿದ್ದಾರೆ. ಆದರೂ ಚಾರ್ವಾಕ ಪರಂಪರೆಯ ಕೆಲವು ಅಲ್ಲಿಲ್ಲಿ ತುಣುಕುಗಳು ಬಿಡಿಬಿಡಿಯಾಗಿ ಕೆಲವು ಪಟ್ಟಿಗಳು ಸಿಗ್ತವೆ. ಆ ಪಟ್ಟಿಗಳು ಕೂಡ ನಮಗೆ ಹಿಂದೂಗಳ, ಬೌದ್ಧರ ಮತ್ತು ಜೈನರ ಗ್ರಂಥಗಳಲ್ಲಿ ಚಾರ್ವಾಕ ದರ್ಶನವನ್ನು ಹುಡುಕಿ ಕೆದಕಿ ತೆಗಿಬೇಕಾದಂಥ ಪರಿಸ್ಥಿತಿ ನಮ್ಮ ವಿದ್ವತ್ ವಲಯದಲ್ಲಿ ಇದೆ. ಈ ಚಾರ್ವಾಕ ಪಂಥ ಯಾವಾಗಲೂ ನಂಬಿದ್ದು ಒಂದು ಜ್ಞಾನ ಮೀಮಾಂಸೆಯನ್ನೇ ಹೆಚ್ಚಾಗಿ. ಅವರ ಪ್ರಾಮಾಣ್ಯ ಯಾವುದಪ್ಪ ಅಂದರೆ ಜ್ಞಾನ ಮೀಮಾಂಸೆ, ಅದನ್ನೇ ಪ್ರಮಾಣ ಅಂತ ಹಿಡಿದು ನಡೆದವರು ಅವರು. ಯಾವುದನ್ನು ಇಂದ್ರಿಯಾನುಭವದ ಮೂಲಕ ನಾವು ಗ್ರಹಿಸುತ್ತೇವೋ, ನಮಗೆ ಕಂಡದ್ದು ಮಾತ್ರ ಸತ್ಯವೋ, ನಾವು ಮುಟ್ಟಿದ್ದು ಮಾತ್ರ ಸ್ಪರ್ಶವೋ, ಆ ರೀತಿಯಾದ ಒಂದು ನಿಜವಾದ ವೈಚಾರಿಕ ನೆಲೆ ಒಳಗಡೆಗೆ ಜೀವನ ಪದ್ಧತಿಯನ್ನು ನಡೆಸಿದಂಥವರು ಚಾರ್ವಾಕರು. ಅದಕ್ಕೆ ವಿರೋಧವಾದಂಥ ಯಾವುದನ್ನು ಪಾರಮಾರ್ಥಿಕ ನೆಲೆ ಒಳಗಡೆಗೆ ಇದ್ದಂಥ ನಂಬಿಕೆಗಳನ್ನೆಲ್ಲ ಹುಸಿ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ನಮ್ಮ ಬದುಕು ಇಲ್ಲಿಯದಲ್ಲ, ಪಾರಮಾರ್ಥಿಕವಾದದ್ದು. ನಮ್ಮ ಬದುಕು ಇನ್ನು ಮುಂದೆ, ನಮ್ಮ ನಾವು ಇಲ್ಲಿ ಬಾಳಿ ತೀರಿದ ನಂತರ ಸಿಗ್ತಕ್ಕಂಥ ಬದುಕೇ ಬದುಕು ಅನ್ನುವ ಪಾರಮಾರ್ಥಿಕ ನೆಲೆಯಲ್ಲಿ ಈ ವೈದಿಕ ಧಾರೆ ಇತ್ತಲ್ಲ, ಆ ಧಾರೆಗಳ ನಂಬಿಕೆಗಳನ್ನೆಲ್ಲವುದನ್ನೂ ಸುಳ್ಳು ಮಾಡಿ ಸಿದ್ಧ ಮಾಡಿ ತೋರಿಸಿದವರು ಚಾರ್ವಾಕ ಪಂಥದವರು. ಅವರು ಹೇಳುವ ಮಾತುಗಳು ಅನೇಕ ಸಂದರ್ಭದಲ್ಲಿ ಅತಿಯಾಗಿ ಕಾಣಿಸ್ಬೋದು ನಮಗೆ, ಆದರೆ ಅದು ಪ್ರಾಕ್ಟಿಕಲ್ ಆದಂಥ ವಿಚಾರಗಳು. ಒಂದೊಂದು ಸಲ ತಕ್ಷಣ ನಾವೇನು ಮಾಡ್ತೀವಿ ಅಂದರೆ ಚಾರ್ವಾಕರು ಏನು ಮಾಡ್ತಾರಪ್ಪ ಅಂತಂದರೆ ಸಾಲ ಮಾಡಿ
ತುಪ್ಪ ಕೊಡಿ ಅಂತ ಹೇಳಿಬಿಡ್ತಾರೆ. ಸಾಲ ಮಾಡೋದು ಮತ್ತೊಂದು ದೊಡ್ಡ ಸಮಸ್ಯೆ. ಈ ರೀತಿಯಾದ ಕೆಲವು ಅತಿರೇಕಗಳ ಮೂಲಕ ಚರ್ವಾಕ ಪಂಥವನ್ನು ಹೀಗೆಳೆಯುವುದನ್ನು ನಮ್ಮ ಪರಂಪರೆ ಒಳಗಡೆಗೆ ನೋಡಿದ್ದೀವಿ. ಅದಲ್ಲ ಅವ್ರು ಹೇಳೋದು ಇಷ್ಟೇ ಏನು ಅಂತಂದರೆ, ನಾವು ಇಲ್ಲಿ ಇರೋರಿಗೆ ಮಾತ್ರ ಸತ್ಯ ಅನ್ನೋದನ್ನು ಅಷ್ಟೇ. ನರಕ ಸ್ವರ್ಗಗಳ ಯಾವ ನಂಬಿಕೆಗಳನ್ನಾಗಲಿ ಪುನರ್ಜನ್ಮಗಳ ವಿಚಾರಗಳನ್ನಾಗಲಿ ನಂಬಬಾರದು ಅನ್ನುವ ಆ ಪಂಥ ಬಹಳ ಕಾಲ ನಡೀತು. ಆದರೆ ಈಗ ವಿಚಾರಶೀಲರ ಸಂಖ್ಯೆ ಜಾಸ್ತಿ ಇರಲ್ಲ. ಅದು ಎಷ್ಟು ಸಂಖ್ಯೆಯಲ್ಲಿ ಇರ್ತಾರೋ ಅಷ್ಟು ಸಂಖ್ಯೆ ಕೂಡ ಅವರು ಒಂದು ಮಹತ್ತರವಾದ ಜೀವನ ಪದ್ಧತಿಯನ್ನು, ಜೀವನ ಶೈಲಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಒಬ್ಬ ದಕ್ಷಿಣ್ ರಂಜನ್ ಭಟ್ಟಾಚಾರ್ಯ ಅನ್ನುವ ವಿದ್ವಾಂಸ ಈ ವಿಷಯದ ಬಗ್ಗೆ ಒಂದು ಮಾತನ್ನಾಡ್ತಾನೆ, ಅದನ್ನು ನಾನು ಕೋಟ್ ಮಾಡಿ ಹೇಳ್ತೀನಿ. ಯುಗಾಂತರದಿಂದ ಬಂದ ಕುರುಡು ನಂಬಿಕೆಗಳನ್ನು ವಿಚಾರ ಸ್ವಾತಂತ್ರ್ಯಕ್ಕೆ ಅವಕಾಶ ಕೊಡದಿದ್ದ ಪೂರ್ವಗ್ರಹಗಳನ್ನು ಪ್ರತಿಭಟಿಸುವ ದಂಗೆಯ ಕಂಠಸ್ವರ ಈ ಚಾರ್ವಾಕರದ್ದು. ಸ್ವರ್ಗ ನರಕ ದೈವ ಇಂಥ ಕಲ್ಪನೆಗಳಿಂದ ಮನಸ್ಸನ್ನು ಕದಡಿಕೊಳ್ಳದೆ ಜೀವನದ ಸೌಂದರ್ಯವನ್ನು ಸವಿಯಿರಿ ಎಂದು ಅವರು ನಮಗೆ ಆಹ್ವಾನ ಕೊಡುತ್ತಾರೆ. ದರ್ಶನ ಪ್ರಪಂಚದಲ್ಲಿ ಚಾರ್ವಾಕರ ಪ್ರಶ್ನೆಗಳು, ಅವರು ಎತ್ತಿದ ಸಂದೇಹಗಳು ಇತರ ಪಂಥಗಳವರಿಗೆ ಸಮಸ್ಯೆಗಳನ್ನು ತಂದು ಒಡ್ಡಿದವು. ಅವರು ಜಾಗರೂಕರಾಗಿ ಯೋಚಿಸುವಂತೆ ಮಾಡಿದವು. ಬಹುಮಟ್ಟಿಗೆ ಸೂತ್ರಾಂಧತೆಯಿಂದ ಪಾರು ಮಾಡಿದವು. ಇಂಡಿಯಾದಲ್ಲಿ ಪ್ರತಿಯೊಬ್ಬ ತತ್ವಶಾಸ್ತ್ರಜ್ಞನೂ ತನ್ನ ಸ್ವಂತ ಅಭಿಪ್ರಾಯಗಳನ್ನು ಪ್ರತಿಷ್ಠಾಪಿಸುವುದಕ್ಕೆ ಪೂರ್ವಭಾವಿಯಾಗಿ ಚಾರ್ವಾಕರಿಗೆ ಸಮಾಧಾನ ಹೇಳಬೇಕಾಯಿತು. ಆದ್ದರಿಂದ ಇಂಡಿಯಾದ ತತ್ವಶಾಸ್ತ್ರಕ್ಕೆ ಚಾರ್ವಾಂಕ ಪಂಥದ ಕೊಡುಗೆ ಅತ್ಯಂತ ಮಹತ್ತರವಾದದ್ದು. ಅಲ್ಲಿವರೆಗೆ ಯಾವುದನ್ನು ಇಲ್ಲಿ ಬರೆದಿದ್ದೀವಿ ಪ್ರಶ್ನಿಸದೆ ಯಾವುದನ್ನು ನಾವು ನಂಬಬಾರ್ದು ಅಥವಾ ಪಾಲಿಸಬಾರ್ದು ಅಂತ, ಆ ರೀತಿಯಾದ ಪ್ರಶ್ನೆಯನ್ನು ಹಾಕುವ ಒಂದು ದೊಡ್ಡ ಪರಂಪರೆಯನ್ನು ಚಾರ್ವಾಕರು ಕಲಿಸಿಕೊಟ್ಟಿದ್ದ ಕಾರಣದಿಂದಲೇ ಈ ವೈದಿಕ ಪರಂಪರೆ ಹೆಚ್ಚು ಜಾಗರೂಕತವಾಗಿ ತಮ್ಮ ಚಿಂತನೆಗಳನ್ನು ಮತ್ತೆ ಮತ್ತೆ ಪುನರ್ ಪರಿಶೀಲಿಸಿಕೊಂಡು ಒಂಥರ ಬೇರೆ ಬೇರೆ ಮಾರ್ಗಗಳಲ್ಲಿ, ದಾರಿಗಳಲ್ಲಿ, ಒಳದಾರಿಗಳಲ್ಲಿ, ಸುಳಿದಾರಿಗಳಲ್ಲಿ ಹೇಳಿ ನಮ್ಮನ್ನು ನಂಬಿಸುವುದಕ್ಕೆ ಶುರು ಮಾಡಿತು. ಅದು ಪ್ಯಾನ್ ಇಂಡಿಯನ್ ಒಂದು ಚಿಂತನೆಯ ಧಾರೆ. ನಾನು ಕರ್ನಾಟಕದ ಸಂದರ್ಭದಲ್ಲಿ ಹೇಳೋದಾದರೆ ವೈಚಾರಿಕತೆ ವಿಚಾರವಾದದ ಬಗೆಗೆ ಕರ್ನಾಟಕದಲ್ಲಿ ಸಾಹಿತ್ಯ ನಮ್ಮ ಪ್ರಾಚೀನ ಸಾಹಿತ್ಯದಿಂದಲೂ ಈ ವಿಚಾರಶೀಲತೆ ಬಗೆಗೆ ಎಲ್ಲ ಕವಿಗಳು ಬೇರೆ ಬೇರೆ ಸಂದರ್ಭದ ಮಾತುಗಳನ್ನೆಲ್ಲ ಆಡಿರೋದು ಉಂಟು. ಪಂಪನಂಥ ದೊಡ್ಡ ಕವಿಯೇ ಮಾನವ ಕುಲಂ ತಾನು ಒಂದೇ ವಲಂ ಅನ್ನೋದು ದೊಡ್ಡ ವೈಚಾರಶೀಲತೆಯ ಒಂದು ಮಾತು. ಆ ರೀತಿಯಾಗಿ ಈ ಪ್ರಾಚೀನ ಕಾಲದಿಂದಲೂ ನಮ್ಮ ಶಾಸನಗಳಲ್ಲಿ ಮತ್ತು ವೈಚಾರಿಕ ವಿಚಾರಗಳನ್ನು ಒಂದು ಸಾಲಿಡ್ ಆದ ಒಂದೇ ಕೃತಿ ಅಲ್ಲದೇ ಇದ್ದರೂ ಆ ವಿಚಾರಗಳು ಬರುವ ರೀತಿಯ ಬರಹಗಳು ಮತ್ತು ಶಾಸನಗಳು ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಕೂಡ ಸಿಕ್ಕಿರೋದನ್ನು ನಾವು ನೋಡ್ಬೋದು. ಒಂದು ನೈತಿಕ ಪ್ರಜ್ಞೆಯನ್ನು ನಾವು ಸಮಾಜದೊಳಗಡೆಗೆ ಬೆಳೆಸ್ತಾ ಹೋಗುವುದೇ ವೈಚಾರಿಕತೆ. ನೈತಿಕ ಪ್ರಜ್ಞೆಗೆ ಯಾವಾಗಲೂ ಒಂದು ರೀತಿಯಾದ ನಿಮ್ಮಲ್ಲಿನ ಅನುಭವದ ಗಟ್ಟಿಯಾದ ನಿಲುವು ನೈತಿಕತೆಯನ್ನು ಗಟ್ಟಿ ಮಾಡ್ತಕ್ಕಂಥದ್ದು. ಅದಕ್ಕೆ ನಮ್ಮ ಪ್ರಾಚೀನ ಕಾಲದಿಂದ ಬಂದಿರೋದಾಗಲಿ, ಮಧ್ಯಕಾಲೀನ ಕಾಲದ ಲೇಖನಗಳು ಶಾಸ್ತ್ರಗಳಾಗಲಿ ಅವುಗಳನ್ನೆಲ್ಲ ಬಿಟ್ಟು ತೀರಾ 20ನೇ ಶತಮಾನದ
ಕರ್ನಾಟಕದ ಕನ್ನಡ ನಾಡಿನ ವೈಚಾರಿಕತೆಯ ವಿಚಾರಗಳನ್ನು ನಾವು ಯೋಚನೆ ಮಾಡೋದಾದರೆ 12ನೇ ಶತಮಾನದಲ್ಲಂತೂ ನಮಗೆ ಇದ್ದದ್ದೇ. ಶರಣರು ಜಾತಿ ಪದ್ಧತಿಯನ್ನು ನಿರಾಕರಿಸಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟು ಎಲ್ಲ ರೀತಿಯ ಕಸುಬುಗಳಿಗೆ ಮಾನ್ಯತೆಯನ್ನು ಕೊಟ್ಟು ಏಕದೇವೋಪಾಸನೆ ಕಡೆಗೆ ಈ ಸಮುದಾಯವನ್ನು ಸೆಳೆದು ಬಹುದೇವೋಪಾಸನೆಗಳ ದಾಂಭಿಕತೆಯನ್ನು ಅಳೆದು ಅವರು ಒಂದು ಮುಕ್ತ ಬದುಕನ್ನು, ಮುಕ್ತ ಚಿಂತನೆಯನ್ನು, ಸ್ವತಂತ್ರ ಚಿಂತನೆಯನ್ನು 12ನೇ ಶತಮಾನದ ಶರಣರು ಮಾಡಿಕೊಟ್ಟಿದ್ದಾರೆ. ಆ ಒಂದು ದೊಡ್ಡ ತಳಪಾಯ ಕರ್ನಾಟಕಕ್ಕೆ ಇದೆ. ಆಧುನಿಕ ಕಾಲದ ವೈಚಾರಿಕತೆ ಒಳಗಡೆಗೆ ನಮಗೆ ವಚನಗಳ ಕಟ್ಟು ಯಾವುದು ಉಳ್ಕೊಂಡು ಬಂತು ಅವೇ ನಿಜವಾದ ಅರ್ಥದ ಒಳಗಡೆಗೆ ನಮಗೆ ವೈಚಾರಶೀಲತೆ ಅಂತ ತಿಳಿಸ್ತಕ್ಕಂಥ ಸಾಹಿತ್ಯ. ಮತ್ತು ಕೆಲವು ಮುಖ್ಯವಾದ ಜನರು ಮತ್ತು ಕೃತಿಗಳು ಈ ವಿಚಾರಶೀಲತೆಯನ್ನು ಹೆಚ್ಚಿಸಿದರು. ನಮಗೆ ಫಗು ಅಳಕಟ್ಟಿಯವರು ಮಾಡಿದಂಥ ದೊಡ್ಡ ಸಾಧನೆ ವಚನ ಶಾಸ್ತ್ರ, ಉತ್ತಂಗಿ ಚನ್ನಪ್ಪನವರು ಸರ್ವಜ್ಞನ ಬಗ್ಗೆ ಮಾಡಿದ ಒಂದು ಕೆಲಸ ಇದೆಯಲ್ಲ, ಸರ್ವಜ್ಞ ಬಹಳ ದೊಡ್ಡ ವಿಚಾರಶೀಲ ಅಂತ ನಮ್ಮಲ್ಲಿ. ಮತ್ತು ಕರ್ನಾಟಕದ ಸಂಸ್ಕೃತಿಯ ಪೂರ್ವ ಪೀಠಿಕೆಗಳನ್ನು ಕುರಿತ ಶಂಭಾಜೋಶಿಯವರ ವಿಚಾರಗಳಾಗ್ಬೋದು, ಇವೆಲ್ಲ ಸ್ವಲ್ಪ ವೈಚಾರಿಕತೆಗಳಿಗೆ ಅಡಗಿರ್ತಕ್ಕಂಥ ಮಹತ್ವದ ಕೃತಿಗಳು. ಮತ್ತು ಕನ್ನಡ ನಾಡಿನ ಬಹಳ ಮುಖ್ಯ ಲೇಖಕರಾದಂಥವರು ಕೂಡ ತಮ್ಮ ಸೃಜನಶೀಲ ಕೃತಿಗಳಲ್ಲಿಯೂ ಮತ್ತು ತಮ್ಮ ವೈಚಾರಿಕ ಬರಹಗಳಲ್ಲಿಯೂ ಕೂಡ ವಿಚಾರಶೀಲತೆಯನ್ನು, ವೈಜ್ಞಾನಿಕ ಮನೋಭಾವವನ್ನು ಜನರಿಗೆ ಪ್ರಕಟಪಡಿಸ್ತಾ ಬಂದಿದ್ದಾರೆ. ಶಿವರಾಮ ಕಾರಂತರು ಅದರಲ್ಲಿ ಬಹಳ ದೊಡ್ಡ ಹೆಸರು. ವಿಚಾರ ಸಾಹಿತ್ಯದ ನಿರ್ಮಾಣ ಮತ್ತು ಅನೇಕ ಅವರು ಬರೆದಂಥ ಕೃತಿಗಳು, ಬಿಡಿ ಲೇಖನಗಳು, ಅನಕ್ರು ಅವರ ಸಾಹಿತ್ಯ ಮತ್ತು ಕಾಮಪ್ರಚೋದನೆ ಎನ್ನುವ ಪುಸ್ತಕ, ಬೇರೆ ಬೇರೆ ರೀತಿಯಾದ ವೈಚಾರಿಕತೆಯನ್ನು ತೋರಿಸ್ಕೊಡ್ತಕ್ಕಂಥ ಪುಸ್ತಕಗಳು, ಗೌರೀಶ್ ಕಾಯ್ಕಿಣಿಯವರು ಮಾರ್ಕ್ಸ್ವಾದದ ಬಗ್ಗೆ ಬರೆದ ಲೇಖನಗಳು ಮತ್ತು ಪುಸ್ತಕಗಳು, ಗೋಪಾಲಕೃಷ್ಣ ಅಡಿಗರು ಲೋಹಿಯಾ ಅವರ ಇತಿಹಾಸ ಚಕ್ರವನ್ನು ಅನುವಾದ ಮಾಡಿದಾಗ ಆದಂಥ ವೈಚಾರಿಕ ಬದಲಾವಣೆ, ಇವೆಲ್ಲ ನಮ್ಮಲ್ಲಿ ತುಂಬಾ ಪರಿಣಾಮಕಾರಿಯಾದ ಬರಹಗಳಾಗಿ ಉಳ್ಕೊಂಡಿದ್ದಾವೆ. ಅಡಿಗರ ವಿಚಾರ ಪಥ ಮತ್ತು ಅವರ ಕನ್ನಡದ ಅಭಿಮಾನದ ಬಗೆಗಿನ ಲೇಖನಗಳಲ್ಲಿ ಕೂಡ ನಮಗೆ ಹೊಸ ಹೊಸ ವಿಚಾರಗಳನ್ನು ಅವರು ಹೇಳ್ತಾ ಬಂದಿದ್ದಾರೆ. ಕಾರಂತರ ಬಾಳ್ವೆಯ ಬೆಳಕು ಮತ್ತು ಅವರ ಹುಚ್ಚು ಮನಸ್ಸಿನ 10 ಮುಖಗಳು ಅನ್ನುವ ಆತ್ಮ ಕಥೆಗಳಲ್ಲಿ ಅನೇಕ ಈ ಮೌಢ್ಯವನ್ನು ನಿರಾಕರಿಸಿರುವ ತಮ್ಮ ಬದುಕನ್ನು ಕಟ್ಟಿಕೊಡ್ತಾರೆ. ಈ ರೀತಿಯಾದ ಒಂದು ವೈಚಾರಿಕ ಹಿನ್ನೆಲೆ ಮತ್ತು ಅನುಭವದ ಹಿನ್ನೆಲೆಯಿಂದಾಗಿ ಕನ್ನಡ ಓದುಗರಿಗೆ ನಮ್ಮ ದೊಡ್ಡ ದೊಡ್ಡ ಲೇಖಕರುಗಳು, DVG ಅವರು ಕೂಡ ಬಾಳಿಗೊಂದು ನಂಬಿಕೆ ಅನ್ನೋ ಪುಸ್ತಕವನ್ನಾಗಲಿ, ಮತ್ತು ಕೆಲವು ಸಂಸ್ಥೆಗಳು, ಬೆಂಗಳೂರು ವಿಶ್ವವಿದ್ಯಾಲಯ, ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಕೆಲವು ಪತ್ರಿಕೆಗಳು, ಆ ಪತ್ರಿಕೆಗಳಲ್ಲಿ ಬಂದಂಥ ಬಿಡಿ ಬಿಡಿ ಲೇಖನಗಳು, ಇವುಗಳೆಲ್ಲ ನಮ್ಮ ಓದುಗರಿಗೆ ವಿಚಾರಶೀಲತೆಯನ್ನು ಕಟ್ಟಿಕೊಟ್ಟಿದ್ದಾವೆ. ಬೆಂಗಳೂರು ಸಾಹಿತ್ಯ, ಬೆಂಗಳೂರು ವಿಶ್ವವಿದ್ಯಾಲಯದವರು ವಿಚಾರ ಸಾಹಿತ್ಯದ 3 ಸಂಪುಟಗಳನ್ನು 70ರ ದಶಕದಲ್ಲೇ ತಂದರು. ಅವುಗಳಲ್ಲಿ ನಾಡಿನ ಮತ್ತು ಬೇರೆ ಬೇರೆ ಪ್ರದೇಶದ ವಿಚಾರವಂತರ ವಿಚಾರಗಳನ್ನು ಅನುವಾದ ಮಾಡಿ ಮತ್ತು ಮುಖ್ಯ ಲೇಖನಗಳನ್ನಾಗಿ ಪ್ರಕಟಿಸಿದ್ದಾರೆ. ಕನ್ನಡ ಲೇಖಕರಂತೂ ಅದರಲ್ಲೂ ಮುಖ್ಯವಾಗಿ ಬಸವರಾಜ್ ಕಟ್ಟಿಮನಿ ಅಂತವರು, ನಿರಂಜನ ಅಂತವರು, ತರಾಸು ಅಂತವರು, ಇವರು ಪ್ರಗತಿಶೀಲ ಸಾಹಿತ್ಯದ ಒಳಗಡೆಗೆ ಸಾಂಪ್ರದಾಯಿಕವಾದಂಥ ಎಲ್ಲ ಕಟ್ಟುಪಾಡುಗಳನ್ನು ಬೆಳಕಿಗೆ ತಂದು ಅವುಗಳ ಓರೆ ಕೋರೆಗಳನ್ನು ತಿದ್ದಿದ್ದಂಥದ್ದನ್ನು ನಾವು ನೋಡಬಹುದು. ಇದರ ಜೊತೆಗೆ ಕರ್ನಾಟಕದ ಒಳಗಡೆಗೆ ಬಂದಂಥ ಕೆಲವು ಮುಖ್ಯವಾದ ಸಣ್ಣ ಪತ್ರಿಕೆಗಳು, ಸಂಕ್ರಮಣ ಇರಬಹುದು, ಶೂದ್ರ ಇರ್ಬೋದು, ಸಾಕ್ಷಿ ಇರ್ಬೋದು, ಈ ರೀತಿಯಾದ ಕೆಲವು ಬಹಳ ಮುಖ್ಯವಾದ, ಲಂಕೇಶ್ ಪತ್ರಿಕೆ ಇರ್ಬೋದು,
ಈ ಪತ್ರಿಕೆಗಳು, ಸಣ್ಣ ಬಿಡಿ ಪತ್ರಿಕೆಗಳು, ವಾರಪತ್ರಿಕೆಗಳು ಜನರಲ್ಲಿ ಬಹಳ ಮುಖ್ಯವಾದ ವೈಚಾರಿಕ ಮನಸ್ಸನ್ನು ಬೆಳೆಸುವುದಕ್ಕೆ, ವೈಜ್ಞಾನಿಕ ಭಾವನೆಗಳನ್ನು ಕಲ್ತ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಏನು ಮೂರ್ತಿರಾಯರ ದೇವರು ಅನ್ನುವ ಪುಸ್ತಕದಲ್ಲಿ ಬಹಳ ವಿಸ್ತೃತವಾಗಿ ದೇವರ ಬಗೆಗಿನ ಒಂದು ಚರ್ಚೆಯನ್ನು ಮಾಡ್ತಾರೆ. 20ನೇ ಶತಮಾನದ ಬಹುದೊಡ್ಡ ವೈಚಾರಿಕ ಕ್ರಾಂತಿಯನ್ನು ನಡೆಸಿಕೊಟ್ಟಂಥವರು ಕುವೆಂಪು ಅವರು ಅನ್ನೋದನ್ನು ನಾವು ಮರೆಯೋಕ್ಕಾಗಲ್ಲ. ಅವರ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವ ಬಹುದೊಡ್ಡ ಭಾಷಣ, ಅಥವಾ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅನ್ನುವ ಇನ್ನೊಂದು ಭಾಷಣ, ಮತ್ತು ಅವರ ಷಷ್ಠಿ ನಮನ ಮತ್ತು ಮನುಜಮತ ವಿಶ್ವಪಥ ಅನ್ನುವ ಪುಸ್ತಕಗಳಲ್ಲಿ ಕೂಡ ಅವರು ಕನ್ನಡ ನಾಡಿನ ಜನರಿಗೆ ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯ ಬಗೆಗೆ ತಿಳಿಸ್ಕೊಟ್ಟಿದ್ದಾರೆ. ಅವರ ಸೃಜನಶೀಲ ಬರಹಗಳಲ್ಲಿ ಶೂದ್ರ ತಪಸ್ವಿ, ಜಲಗಾರ ಈ ಕೃತಿಗಳಲ್ಲಿ ಪಾರಂಪರಿಕ ಮೌಲ್ಯಗಳ ಮೌಢ್ಯವನ್ನು ಬಹಳ ಯಶಸ್ವಿಯಾಗಿ ಒಡೆದು ಅದಕ್ಕೊಂದು ಹೊಸ ದಿಕ್ಕನ್ನು, ಹೊಸ ಅರ್ಥವನ್ನು ಸೂಚಿಸುವ ಕೆಲಸವನ್ನು ಕುವೆಂಪು ಅವರು ಮಾಡಿದ್ದಾರೆ. ಮತ್ತು ಅವರು ಸಾಮಾಜಿಕ ಬದಲಾವಣೆಗಾಗಿ, ಜನರ ಸಾಮಾಜಿಕ ಬದಲಾವಣೆಗಾಗಿ ಮಾಡಿದಂಥ ಕೆಲವು ಅವರ ಸಪ್ತಸೂತ್ರಗಳಿರ್ಬೋದು, ಮಂತ್ರ ಮಾಂಗಲ್ಯ ಇರ್ಬೋದು, ಇವುಗಳ ಮೂಲಕ ಕೂಡ ನಮಗೊಂದು ಹೆಚ್ಚಿನ ಆಧುನಿಕ ವೈಜ್ಞಾನಿಕ ಮನಸ್ಸಿನ ಜೀವನ ಪದ್ಧತಿಯನ್ನು ನಮಗೆ ಗಳಿಸಿಕೊಟ್ಟಿದ್ದಾರೆ. ಇತ್ತೀಚೆಗೆ ಬಂದ ಅನೇಕ ಕೃತಿಗಳು ಕೂಡ, ಅನುವಾದ ಕೃತಿಗಳು ಕೂಡ, ಭಗತ್ ಸಿಂಗನ ನಾನೇಕೆ ನಾಸ್ತಿಕ ಅನ್ನೋ ಪುಸ್ತಕವನ್ನು ಅನುವಾದ ಇರ್ಬೋದು, ಮಾರ್ಕ್ಸ್ವಾದ ಮತ್ತು ಭಗವದ್ಗೀತೆ ಅನ್ನೋ ಮತ್ತೊಂದು ಪುಸ್ತಕ ಇರ್ಬೋದು, ಸಂಪ್ರದಾಯ ವಿಜ್ಞಾನ ಮತ್ತು ಸಮಾಜ ಅನ್ನುವ ಪುಸ್ತಕ ಇರ್ಬೋದು, ಬಿ ವೀರಭದ್ರಪ್ಪನವರು ಮಾಡಿದ ವೇದಾಂತ ರೆಜಿಮೆಂಟ್ ಇರ್ಬೋದು, ವೇದಾಂತದ ಎಲ್ಲ ವಿಚಾರಗಳನ್ನು ಅವರು ಒಂದೊಂದಾಗಿ ಒಂದು ಡಿಸೆಕ್ಟ್ ಮಾಡಿ ಕೊಡ್ತಾರೆ. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಬಹಳ ಆಕರ್ಷಿತರಾಗಿದ್ದ ಒಂದು ಪುಸ್ತಕ ದೇವರು ಸತ್ತ ಅಂತ ವಸುದೇವ ಭೂಪಾಲಮ್ಮ ಅವರು ಒಂದು ಪುಸ್ತಕ ಇತ್ತು. ಅವರು ಎಷ್ಟು ಸರಳವಾದ ಕನ್ನಡ ಭಾಷೆ ಒಳಗಡೆಗೆ ದೇವರ ಬಗೆಗಿನ ಪರಿಕಲ್ಪನೆಯ ಬಗೆಗಿನ ಮಾತುಗಳನ್ನು ಬರೆದಿದ್ದರು ಅಂದರೆ, ಅವರ ಆ ಪುಸ್ತಕದ ಒಳಗಿನ ಶೀರ್ಷಿಕೆಗಳೇ ಬಹಳ ಆಕರ್ಷಣೀಯವಾಗಿರ್ತವೆ. ಅಂದರೆ ಆಕರ್ಷಣೆ ಅನ್ನೋದು ಯಾರಿಗೆ ಅಂದರೆ, ಆ ವಿಚಾರದಲ್ಲಿ ಆಸಕ್ತಿ ಇರೋವರಿಗೆ ಆಕರ್ಷಣೆ, ಆ ವಿಚಾರದಲ್ಲಿ ಆಸಕ್ತಿ ಇಲ್ಲದೇ ಇರೋರಿಗೆ ಅವು ಶಾಪತ್ತರ ಕಾಣಿಸ್ತಾ ಇರುತ್ತೆ. ದೇವರು ಸತ್ತ ಅಂತ ಟೈಟಲ್ ಕೊಡೋದು, ಅಥವಾ ತಲೆ ಸಮನಿಲ್ಲದ ದೇವರು ಸೃಷ್ಟಿಕರ್ತನೆ ಅನ್ನೋದು, ಅಥವಾ ದೇವರು ಕ್ರೂರಿ ಮತ್ತು ಕಟುಕ ಅಂತ ಬರೆಯೋದು, ನರಕುಲದ ಅಧೋಗತಿಗೆ ದೇವರೇ ಕಾರಣ ಅಂತ ಟೈಟಲ್ ಕೊಡೋದು, ಮತ ಏನು ಕಿಸಿದಿದೆ ಅಂತ ಟೈಟಲ್ ಕೊಡೋದು, ವೇದ ಪುರಾಣಗಳನ್ನು ಬೆಂಕಿಗೆ ಬಿಸುಡಿ, ದೇವರ ಚಟ್ಟ ಹೊರಿರಿ, ಈ ರೀತಿಯಾದ ತುಂಬ ಆಕರ್ಷಕವಾದ ಶೀರ್ಷಿಕೆಗಳನ್ನು ಕೊಟ್ಟು ತಮ್ಮ ಲೇಖನಗಳನ್ನು ಅವರು ಬರೀತಾಯಿದ್ರು. ಆವಾಗ 1950ರ ಇಸವಿಯಲ್ಲಿ ಈ ಲೇಖನ ಮಾಲೆ ಕನ್ನಡದ ಬಹಳ ಮುಖ್ಯ ಪತ್ರಿಕೆಯಾಗಿದ್ದ ಪ್ರಜಾಮತದೊಳಗಡೆಗೆ ಸೀರಿಯಲ್ಲಾಗಿ ಬರ್ತಾಯಿದ್ರು. ಅವ್ರ ಮೇಲೆ ಆ ಕಾಲದಲ್ಲಿ ತಂದಂಥ ನಿಬಂಧನೆಗಳು, ಅದನ್ನು ಇನ್ನು ಮೇಲೆ ಪ್ರಕಟ ಮಾಡಬಾರ್ದು ಅಂತ ಅವ್ರ ಮೇಲೆ ಹೇರಿದ ನಿಷೇಧಗಳು, ಅವುಗಳನ್ನೆಲ್ಲ ಅವರು ಮೀರಿಯೂ ಕೂಡ ಆ ಪತ್ರಿಕೆ ಮದ್ರಾಸ್ನಲ್ಲಿ ಪ್ರಿಂಟ್ ಮಾಡಿಸ್ಕೊಂಡು ತಗೊಂಬಂದು ಬೆಳಗ್ಗೆ ಇಲ್ಲಿ ಹಂಚೋ ರೀತಿಯಲ್ಲಿ ಮಾಡ್ತಾಯಿದ್ರು. ಅವು ಆ ಕಾಲದೊಳಗಡೆಗೆ ಅವರು ಒಂದು ಕಡೆ ಒಂದು ಮಾತು ಬರೀತಾರೆ, ವಸುದೇವ ಭೂಪಾಲಂ, ಕತ್ತೆಗಳಿಗೆ ದೇವರನ್ನು ಕಲ್ಪಿಸಿಕೊಳ್ಳುವ ಸಾಮರ್ಥ್ಯ ಇದ್ದಿದ್ದರೆ ಆ ದೇವರುಗಳೆಲ್ಲ ಖಂಡಿತವಾಗಿಯೂ ಸೆತ್ತೆಯ ದೊಡ್ಡ ರಾಶಿಯನ್ನು ತಿನ್ನುತ್ತಿರುವ ಬಲಾಢ್ಯವಾದ ಕತ್ತೆಗಳೇ ಆಗಿರುತ್ತಿದ್ದವು. ಯಾವ ದೇವರು ತನ್ನನ್ನು ಸೃಷ್ಟಿಸಿದ ಜನಾಂಗಕ್ಕಿಂತ ಹೆಚ್ಚು ಬುದ್ಧಿಶಾಲಿಯೂ ಜ್ಞಾನಿಯೂ ಆಗಿರಲಿಲ್ಲ ಅಂತ ಬರಿ. ಮನುಷ್ಯರೇ ದೇವರನ್ನು ಸೃಷ್ಟಿ ಮಾಡಿಸಿರೋದ್ರಿಂದ ಮನುಷ್ಯನಿಗೆ ಮೀರಿದ ಯಾವ
ಬುದ್ಧಿವಂತಿಕೆ ಆಗಲಿ ಯಾವ ದೇವರಿಗೂ ಇರೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ಇಂಥ ಮಾತುಗಳೆಲ್ಲ ಆಸ್ತಿಕರಿಗೆ ಸಹಿಸ್ಕೊಳ್ಳೋಕ್ಕೆ ಅಸಾಧ್ಯವಾದ ಮಾತುಗಳಾಗಿರ್ತಾ ಇದೆ. ಅದಕ್ಕೆ ನಮ್ಮ ಇಲ್ಲಿ ಯಾವುದನ್ನು ಪ್ರಶ್ನಿಸಿದ್ರು ಎಚ್ ಎನ್ ಅವರ ರೂಮಿಗೆ ಹೋದರೆ ನ್ಯಾಷನಲ್ ಕಾಲೇಜ್ ಒಳಗಡೆಗೆ ಅವರು ಕೂತ್ಕೊಂಡ ಜಾಗದ ಗೋಡೆಯ ಮೇಲೆ ಹಿಂದುಗಡೆಗೆ ಒಂದು ಕ್ವಶನ್ ಮಾರ್ಕನ್ನು ಬರೆಸ್ಕೊಂಡಿದ್ರು. ಅವ್ರ ರೂಮಿಗೆ ಹೋದ ತಕ್ಷಣ ಕಾಣ್ತಾ ಇದ್ದು ಎಚ್ ಎನ್ ಮುಖ ಮತ್ತು ಅವ್ರ ತಲೆಯ ಮೇಲಿನ ಕ್ವಶನ್ ಮಾರ್ಕನ ಒಂದು ಚಿಹ್ನೆ. ಅದನ್ನು ಬುದ್ಧನ ಮಾತುಗಳನ್ನು ಅವರು ಮತ್ತು ನೋಡಿ ಎಚ್ ಎನ್ ಅಂತ ಅವರು ಇರದಿದ್ದಕ್ಕೆ ಸಾಧ್ಯವಾಗುವಂಥ ವಿಚಾರ, ಅವರು ಒಬ್ಬ ಕುಲಪತಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ, ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮೌಢ್ಯಗಳನ್ನು ಹೇಗೆ ವಿಶ್ವವಿದ್ಯಾಲಯದ ಒಳಗಡೆ ಇರತಕ್ಕಂಥವರು ಕೂಡ ಒಪ್ಪದೇ ಮೌನವಾಗಿ ಇರಬಾರದು ಅನ್ನುವುದನ್ನು ಮೊಟ್ಟ ಮೊದಲ ಬಾರಿಗೆ ತಿಳಿಸ್ಕೊಟ್ಟವರು ಎಚ್ ಎನ್ ಅವರು. ಆ ಯಾವುದೋ ಒಂದು ಮಂಡ್ಯದ ಹತ್ರ ಪಾಂಡವಪುರದಲ್ಲಿ ಒಬ್ಬ ಹುಡುಗ ಸಾಯಿ ಒಂದು ಬೂದಿ ಬರೆಸ್ತಾನೆ ಆ ಸಾಯಿ ಬಾಬಾ ಅಂತ ಬಾಲಕ, ಅಂಥದ್ದು ಒಂದು ಪವಾಡ ಮೆಡಿತಾ ಇದ್ದ ಜಾಗದಲ್ಲಿ ವೈಶಾಂಶರೊಬ್ಬರು ತಮ್ಮ ನಿಜವಾದ ಕರ್ತವ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿಕೊಂಡು ನಾಡನ್ನು ಇದ್ರ ಕಡೆಗೆ ಗಮನವನ್ನು ಅದರ ಕಡೆಗೆ ಕೇಂದ್ರೀಕರಿಸಿ ಅದಕ್ಕೊಂದು ಸತ್ಯ ಸಂಶೋಧನಾ ಸಮಿತಿಯನ್ನೇ ಮಾಡಿಬಿಡ್ತಾರೆ. ಅದಕ್ಕೆ ಅನುಪಮ ನಿರಂಜನ ಅನ್ನುವ ದೊಡ್ಡ ಲೇಖಕಿಯನ್ನು ಮುಖ್ಯಸ್ಥರನ್ನಾಗಿ ಮಾಡಿ ಇದರ ಬಗ್ಗೆ ನೀವು ಒಂದು ಸಂಶೋಧನೆ ಮಾಡಿ ವರದಿ ಕೊಡಿ ಎನ್ನುವ ವರದಿ ತರಿಸ್ಕೊಂಡು ಇವೆಲ್ಲ ತುಂಬ ಬೋಗಸ್ಸು, ಅವೈಜ್ಞಾನಿಕ, ಮೌಢ್ಯ, ಜನರಲ್ಲಿ ಈ ರೀತಿಯಾದ ಮಂಕುಬೂದಿಯನ್ನು ಎರಚ್ತಾ ಇರ್ತಕ್ಕಂಥ ಕೆಲಸ ಅನ್ನೋವಂಥದ್ದನ್ನು ಎಚ್ ಎನ್ ಅವರು ಮಾಡ್ತಾಯಿದ್ರು. ನನಗೊಂದ್ಸಲ ನಾವೆಲ್ಲ ಮೇಷ್ಟ್ರು ನಮಗೆ ಬರಗೂರು ರಾಮಚಂದ್ರಪ್ಪನವರು ಅಲ್ಲೇ ಇದ್ದವರು, ಎಚ್ ಎನ್ ಅವರು ಬಸ್ ಹಾಕ್ಕೊಂಡು ಕನ್ನಡ ಡಿಪಾರ್ಟ್ಮೆಂಟಿಗೆ ಬಂದು ಕೆಲವರು ಅಲ್ಲಿ ಯಾರ್ಯಾರಿದ್ದು ಅವ್ರನ್ನೆಲ್ಲ ಕರ್ಕೊಂಡು ನಮ್ಮ ಕಾಳೇಗೌಡರು ನಾವೆಲ್ಲ ವಿದ್ಯಾರ್ಥಿಗಳು ಬಸ್ಸನ್ನು ತಗೊಂಡು ವೈಶಾಂಶ ಕರಿತಾ ಇದ್ದಾರೆ ಅಂತ ನಾವು ಹೋದರೆ ಸೀದಾ ವೈಟ್ ಫೀಲ್ಡ್ಗೆ ಹೋಗಿ ಸಾಯಿಬಾಬನ ಆಶ್ರಮದ ಮುಂದುಗಡೆ ನಿಂತುಬಿಡ್ತು ಬಸ್ಸು. ಆ ಹೋಗಿ ಎಚ್ ಎನ್ ಅವರು ಬಂದಿದ್ದಾರೆ ಸಾಯಿಬಾಬಾ ಅವ್ರನ್ನ ನೋಡಲಿಕ್ಕೆ ಅಂತ ಕೇಳಿದಾಗ ಒಳಗಡೆಯಿಂದ ಬಂದವರು ಯಾರು ಅವ್ರನ್ನ ಒಳಗಡೆ ಬಿಡಲ್ಲ ಅಂದರು. ಅದು ಯಾತಕ್ಕೆ ಅಂದರೆ ಸಾಯಿಬಾಬಾ ಅವರು ಉಂಗುರ ಕೊಡೋದು, ಬೂದಿ ಕೊಡೋದು ಈ ರೀತಿಯಾದನ್ನು ಮಾಡ್ತಾ ಬಹಳ ಬಹಳ ಜಾಸ್ತಿ ಆಗ್ತಿತ್ತು. ದೇಶ ವಿದೇಶದಿಂದ ಕೇಂದ್ರ ಸರ್ಕಾರದಿಂದ ಮಂತ್ರಿಗಳು ಬಂದು ಬಂದು ಹೋಗಿ ಹೋಗಿ ಆ ಬೂದಿ ತೊಗೊಂಡು ಉಂಗುರ ತೊಗೊಂಡು ಹೋಗ್ತಾ ಇದ್ದಿದ್ದಾಗ ಇವರು ಒಂದು ಭಾಳ ಭಾಳ ವೈಜ್ಞಾನಿಕವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನು ಅಂದರೆ, ಅವರು ಒಂದು ಕುಂಬಳಕಾಯನ್ನು ಸೃಷ್ಟಿ ಮಾಡಿಕೊಟ್ರೆ ಅಥವಾ ಒಂದು ಎಚ್ ಎಮ್ ಟಿ ವಾಚನ್ನು ಸೃಷ್ಟಿ ಮಾಡಿಕೊಟ್ರೆ ಅವರನ್ನು ನಾನು ಪವಾಡ ಪುರುಷ ಅಂತ ಒಪ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದನ್ನು ಕೇಳೋಕ್ಕೆ ಮಾತಾಡೋಕ್ಕೆ ನಾವು ಹೋದಾಗ ಬಿಡಲಿಲ್ಲ ಒಳಗಡೆ ಅವರು. ಅಲ್ಲಿ ಒಬ್ಬರು ದೊಡ್ಡ ವಿಜ್ಞಾನಿ ಭಗವಂತಮ್ಮಂತ ಅವರು ಗೇಟಿಗೆ ಬಂದು ಹೇಳಿದರು, ಇಲ್ಲ ಸರ್ ಬೇರೆ ಯಾವುದಾದ್ರು ಸಂದರ್ಭದಲ್ಲಿ ಬನ್ನಿ ಬಿಡ್ತೀವಿ ಅಂತ. ಆವಾಗ ಎಚ್ ಎನ್ ಅವರು ಒಂದು ಮಾತು ಹೇಳಿದರು, ಏನು ಅಂದರೆ ನೋಡಿ ನಾನು ಈಗ ಬಂದಿರೋದು ವೈಶಾನ್ಸ್ಲರಾಗಿ ಸಾಯಿಬಾಬಾ ನಡೆಸ್ತಾ ಇರ್ತಕ್ಕಂಥ ವಿದ್ಯಾಸಂಸ್ಥೆಗಳಿಗೂ ನಾನು ವೈಶಾನ್ಸ್ಲರೇ, ಈ ವಿದ್ಯಾಸಂಸ್ಥೆಗಳ ಒಳಗಡೆಗೆ ನನ್ನನ್ನು ಬಿಡದೇ ಇದ್ದರೆ ತಪ್ಪಾಗುತ್ತೆ ಅಂತ. ಆಮೇಲೆ ಅವರು ಏನು ಮಾಡಿದ್ರು ಬಿಡಲಿಲ್ಲ ನಾವು ವಾಪಸ್, ಅದು ಅದೆಲ್ಲ ಬೇರೆ ಪ್ರಶ್ನೆ. ನಾನು ಯಾತಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಕರ್ನಾಟಕದ ಒಳಗಡೆಗೆ ಒಂದು ಕಾಲಘಟ್ಟದಲ್ಲಿ 70-80 ದಶಕದೊಳಗೆ ಈ ವೈಚಾರಿಕತೆಯ ಕೆಲವು ಘಟನೆಗಳು ನಮಗೆಲ್ಲ ನಡೆದದ್ದು ಅದು ಈಗಿನ ಕಾಲದವರೆಗೂ ಗೊತ್ತಾಗಬೇಕು. ಕರ್ನಾಟಕಕ್ಕೆ ಕೋವೂರವರ ಆಗಮನ ಆದದ್ದು, ಅವರು ಕೋವೂರು ಪುರಸಭೆಯಲ್ಲಿ ನಿಂತು ಇಡೀ ಸಭೆಗೆ ಸಭೆಯನ್ನೇ ಇದನ್ನು ಮಾಡಿದರು. ಅದೇನೋ ಒಂದು ಹೇಳ್ತಾರೆ ಅವ್ರಿಗೆ, ಹಾಂ ಅದನ್ನು ಎಲ್ಲರೂ ಎಬ್ಬರು ನಿಲ್ಲಿಸಿ ಕೈ ಕಾಲು ಎಲ್ಲ ಆಡ್ದಂಗೆ ಮಾಡಿ ಎಲ್ಲ ಮಾಡಿದರು ಅವರು. ಆ ರೀತಿ ಅವ್ರು ಹೇಳಿದರು ಇದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಏನು ಅನ್ನುವ ಆ ಕೋವೂರವರ ಮತ್ತು ಅವರು ಕೆಲವು ಸವಾಲುಗಳನ್ನು ಕೂಡ ಹಾಕಿದ್ರು ಈ ಪವಾಡ ಪುರುಷರಿಗೆ. ಅಂಥದ್ದು ಒಂದು ಘಟನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕರ್ನಾಟಕಕ್ಕೆ ಪೆರಿಯಾರವರ ಆಗಮನ ಇತ್ತಲ್ಲ, ಅದು ಬಹಳ ಮುಖ್ಯವಾದ ಘಟನೆ. ಪೆರಿಯಾರವರ ಆಗಮನವನ್ನು ಆ ಸಂದರ್ಭದಲ್ಲಿ ಏರ್ಪಾಟ್ ಮಾಡಿದ್ದಂಥ
ರಂಜನ್ ಸ್ವಾಮಿಯವರು, ಲಂಕೇಶ್ ಅವರು, ಮತ್ತು ಬೆಂಗಳೂರಿನ ಒಳಗಡೆಗೆ ಬಹಳ ಮುಖ್ಯವಾಗಿ ಡಿ ಕೆ ಮೂಮೆಂಟಿನ ಕೆಲವು ವ್ಯಕ್ತಿಗಳು, ಜನರು ಪೆರಿಯಾರ್ ಅವರ ವಿಚಾರಗಳನ್ನು ಕನ್ನಡದಲ್ಲಿ ತಿಳಿಸೋದಕ್ಕೆ ಹೇಳ್ತಾಯಿದ್ರು, ಬರೀತಾಯಿದ್ರು. ವೇಮಣ್ಣ ಅಂತ ಈ ಕಲ್ಲೇ ಶಿವೋತ್ತಮ್ ರಾಯರ ಪ್ರಜಾಮತ ಅನ್ನೋ ಪೇಪರ್ ಒಳಗಡೆಗೆ ಈ ಎಲ್ಲ ವಿಚಾರಗಳನ್ನು ಅವರು ಬರಿತಾ ಇದ್ದ ಸಂದರ್ಭದಲ್ಲಿ ಪೆರಿಯಾರ್ ಅವರು ಬಂದಿದ್ದರು. ಪೆರಿಯಾರ್ ಬಂದಾಗ ಪುರಸಭೆಯ ಒಳಗಡೆಗೆ ಅವರನ್ನು ಚಪ್ಪಲಿ ಮತ್ತು ಕಲ್ಲುಗಳಿಂದ ಹೊಡೆದರು ಕೆಲವರು. ಆ ಸಭೆಯನ್ನು ಉದ್ದೇಶಿಸಿ ಸ್ವಾಗತ ಭಾಷಣ ಮಾಡಿದವರು ಲಂಕೇಶ್ ಅವರು. ಅವರು ಸ್ವಾಗತ ಭಾಷಣದಲ್ಲಿ ಒಂದು ಮಾತನ್ನು ಹೇಳಿದರು, ಏನು ಅಂದರೆ, ಈ ಕಲ್ಲು ಮತ್ತು ಚಪ್ಪಲಿಗಳಿಂದ ಇವರಿಗೆ ಒಡಿದೇ ಇದ್ದಿದ್ದರೆ ನಾವು ಇವರಿಗೆ ಭಾಳ ದೊಡ್ಡ ಅವಮಾನ ಮಾಡ್ತಾ ಇದ್ವಿ, ಅವಮಾನ ಆದಂಗೆ ಆಗ್ತಿತ್ತು ಅವರಿಗೆ, ನಾವು ಹಂಗೆ ಚಪ್ಪಲಿ ಮತ್ತು ಕಲ್ಲಿಂದ ಒಡೆದಿದ್ದೇ ಸರಿಯಾದ ಆಹ್ವಾನ. ಯಾಕೆ ಅಂದರೆ ಅವರ ಇಡೀ ಜೀವನ ಪರ್ಯಂತ ಅವರ ಎಲ್ಲೆಲ್ಲಿ ಹೋದರೂ ಅಲ್ಲೆಲ್ಲ ಇದೇ ರೀತಿಯಾದ ಸ್ವಾಗತವೇ ಸಿಕ್ಕಿರೋದು. ಇಷ್ಟಾದರೂ 90 ವಯಸ್ಸಿನ ಋಷಿ ಸಮಾನ ಪೆರಿಯಾರ್ ಬೇಡಿಕೆ ಮೇಲೆ ಬಂದು ಕೂತಿದ್ದಾರೆ, ಅವರು ನಾವು ಕರ್ನಾಟಕ ಜನತೆ ಈ ರೀತಿ ಸ್ವಾಗತ ಮಾಡಿದ್ದಕ್ಕೂ ಅರ್ಥ ಇದೆ. ಆಮೇಲೆ ಪೊಲೀಸ್ನವರು ಅವ್ರನ್ನೆಲ್ಲ ಹೇಳ್ಕೊಂಡು ಹೋದರು, ಆಮೇಲೆ ಬೇರೆ ಬೇರೆ ಎಲ್ಲ ಆಯಿತು. ಆ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಸಹಪಾಠಿ ಸಿದ್ಧಲಿಂಗಯ್ಯ ಇಬ್ಬರು ಪೆರಿಯಾರ್ ಜೊತೆಗೆ ಇದ್ದ ಸಂದರ್ಭದಲ್ಲೇ ಗೂಂಡಾಗಳ ಹೊಡೆತಕ್ಕೆ ಸಿಗಾಕ್ಕೊಂಡು ಭಾಳ ನರಳಬೇಕಾದಂಥ ಪರಿಸ್ಥಿತಿ. ಅದು ಒಂದು ರೀತಿಯಾದ ಅನುಭವದ ನೆಲೆ. ಇವೆಲ್ಲ ಕರ್ನಾಟಕಗಳು ಯಾವುದು, ಮತ್ತು ಕುವೆಂಪು ಅವರ ಬಹುದೊಡ್ಡ ಧ್ವನಿ ಇದೆಯಲ್ಲ, 100 ದೇವರುಗಳ ನೂಕಾಚೆ ದೂರ, ಭಾರತ ಅಂಬೆಯ ಪೂಜಿಸುವ ಇತ್ಯಾದಿ, ಇವೆಲ್ಲ ಕನ್ನಡದ ವೈಚಾರಿಕ ಇತಿಹಾಸದ ಕೆಲವು ಸುಮ್ಮನೆ ಕೆಲವು ಝಲಕ್ಗಳಷ್ಟೇ. ಎಲ್ಲ ವಿವರಗಳನ್ನು ಕೊಡೋದಕ್ಕೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮರೆಯಲೇಬಾರ್ದಂಥ ಕರ್ನಾಟಕದ ಘಟನೆ ಅಂದರೆ ಬಿ ಬಸವಲಿಂಗಪ್ಪನವರು ಮಾಡಿದ ಒಂದು ಉತ್ಕ್ರಾಂತಿ. ಅವರು ಭೂಸಾ ಸಾಹಿತ್ಯದ ಬಗ್ಗೆ ಮಾಡಿದ ಒಂದು ಪ್ರತಿಕ್ರಿಯೆ ಅಷ್ಟೇ ಅಲ್ಲ, ಅದಕ್ಕಿಂತ ಮೊದಲು ಅವರು ದೇವರುಗಳ ಪಟಗಳನ್ನು ಚರಂಡಿಗಳಿಗೆ ಸರಿ ಎನ್ನುವ ಸ್ಟೇಟ್ಮೆಂಟನ್ನು ಕೊಟ್ಟಾಗ ಯಾವ ರೀತಿಯಾದ ಹೆಚ್ಚಿನ ಈ ಕಾಲದಲ್ಲಾಗಿದ್ದರೆ ಇಷ್ಟೊತ್ತಿಗಾಗಲೇ ಅವರಿಗೆ ಸ್ವರ್ಗವನ್ನು ತೋರಿಸ್ಬೋದಾಗಿತ್ತು ಜನರು. ಆ ಕಾಲದಲ್ಲಿ ಏನೋ ಅಂತ ಸ್ವರ್ಗದ ಬಗ್ಗೆ ನಂಬಿಕೆ ಇಟ್ಕೊಂಡು ಅವ್ರು ಕಡಿಮೆ ಇದ್ದರು. ಅಂದರೆ ಯಾರು, ಅವರು ಕೇವಲ ಅವರ ಮಂತ್ರಿ ಪದವಿ ರಾಜೀನಾಮೆಗೆ ಮಾತ್ರ ತೃಪ್ತರಾಗ್ಬಿಟ್ರು. ಅವರ ಒಂದು ದೇಣಿಗೆ ಕೂಡ ವಿಚಾರಕ್ರಾಂತಿಗೆ ಭಾಳ ದೊಡ್ಡ ಕೊಡುಗೆ ಅಂತ ನಾನು ಈ ಸಂದರ್ಭದಲ್ಲಿ ನೆನ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕೊನೆಯದಾಗಿ ನಮ್ಮ ಗುರುಗಳಾದ ಜಿ ಎಸ್ ಶಿವರುದ್ರಪ್ಪನವರು ಒಂದು ಪದ್ಯವನ್ನು ಬರೆದಾರೆ. ಆ ಪದ್ಯವನ್ನು ಓದಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನೋ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಗೆಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಬದುಕಿನಲ್ಲಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.